Hi friends, welcome back to my channel PK Family Recipe and Log in Canada. Friends, ivattu naavu bella hagu ellina pudiyana madod hege anta nodkon barana. Adkinta munche neevu nanna channel na subscribe agila andre subscribe agi. Idu naavu ellu pudiyanna naavu baananti avarge hagu rutumati agiruvanta hennu makkalige kotre sontakke tumba bala anta heltare. Adakke bekagiro samagrigalu ನೋಡಿ, ನಾನು ಕಪ್ಪು ಎಳ್ಳನ್ನು ತಗೊಂಡಿದ್ದೀನಿ. ಇದು ಪ್ಯಾಕೆಟಲ್ಲಿ ಸಿಗೋದು ಕ್ಲೀನ್ ಮಾಡಿರೋ ಎಳ್ಳು, ಕ್ಲೀನ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಹಾಗೂ ಕಪ್ಪು ಬೆಲ್ಲವನ್ನು ತಗೊಂಡಿದ್ದೀನಿ, ಹಾಗೂ ಏಲಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ಸಹ ಸಿಪ್ಪೆ ತೆಗೆದು ಬಿಡಿಸ್ಕೋಬೇಕು. ಹಾಗೂ ಇದು ಬಜ್ಜೆ, ಯಾಕೆ ಅಂದರೆ ಜೀರ್ಣಶಕ್ತಿಯನ್ನು ವೃದ್ಧಿಸೋಕ್ಕೆ ಇದು ಬಜ್ಜೆ. ಈಗ ನಾನು ಫಸ್ಟು ಬೆಲ್ಲನ ಪುಡಿ ಮಾಡಿ ಹಾಕೋತಾ ಇದ್ದೀನಿ, ನಂತರ ಏಲಕ್ಕಿಯನ್ನು ಬಿಡಿಸಿ ಸಹ ಹಾಕೋತಾ ಇದ್ದೀನಿ. ನಾನು ಒಂದು ಚಿಟ್ಕಿ 1 ಇಂಚಷ್ಟು ಭಜೆಯನ್ನು ಸಹ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿದ್ದನ್ನು ನಾವು ಬೇರೆ ಕಡೆ ತೆಗೆದು ಇಟ್ಕೊಳ್ಳೋಣ. ನಂತರ ನಾವು ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಡೋಣ. ಈಗ ನಾವು ಈ ಎಳ್ಳನ್ನ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ಇದು ಕ್ಲೀನಾಗಿರೋ ಎಳ್ಳು, ಹಾಗಾಗಿ ನಾನು ಹಾಗೆ ಹುರ್ಕೋತಾ ಇದ್ದೀನಿ. ನೀವು ಅಂಗಡಿಯಲ್ಲಿ ಲೂಸ್ ಸಿಗೋವಂತಹ ಎಳ್ಳನ್ನ ತೊಗೊಂಡ್ರೆ ನೀವು ಖಂಡಿತ ಕ್ಲೀನ್ ಮಾಡಬೇಕಾಗುತ್ತೆ. ಒಂದ್ಸಲ ತೊಳೆದು ಜಾಲಿಸಿ ಅದನ್ನು ಕ್ಲೀನ್ ಮಾಡಿ ಅದರಲ್ಲಿರೋ ಕಲ್ಲೆಲ್ಲ ಸೋಸಿ ಹಾಕ್ಕೊಳ್ಳಿ. ನೋಡಿ, ಈಗ ಇದನ್ನು ಕಡಿಮೆ ಉರಿಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನ ಬಾಣ್ತಿಯವರು ಅಥವಾ ಋತುಮತಿ ಆದವರೇ ತಿನ್ನಬೇಕು ಅಂತ ಏನಿಲ್ಲ, ಯಾರೇ ತಿಂದ್ರೂ. ಇದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ. ಎಳ್ಳಿನಲ್ಲಿ ಪ್ರೋಟೀನು, ಜಿಂಕು ಮತ್ತು ಐರನ್ನು ತುಂಬ ಇರುತ್ತೆ. ಹಾಗೂ ಕೂದಲಿಗೂ ಸಹ ತುಂಬಾ ಒಳ್ಳೆಯದು, ದಟ್ಟವಾಗಿ ಬೆಳೆಯುತ್ತೆ ಎಳ್ಳನ್ನ ತಿನ್ನೋದ್ರಿಂದ. ಇದು ಆರೋಗ್ಯ ದೃಷ್ಟಿಯಲ್ಲೂ ಸಹ ಸೇವಿಸೋದು ತುಂಬ ಒಳ್ಳೆಯದು. ಹೀಗೆ ಕಡಿಮೆ ಉರಿಲಿ ಚೆನ್ನಾಗಿ ನಾವು ಹುರ್ಕೊಳ್ಳೋಣ. ಇದನ್ನು ನಾವು ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು. ಈಗ ಹುರಿದ ಮೇಲೆ ನಾನು ಅದನ್ನು ಸ್ವಲ್ಪ ಆರಿಸ್ಬಿಟ್ಟು ತಣ್ಣಗಾದ ನಂತರ ಅದನ್ನು ಸಹ ಸಪ್ರೇಟಾಗಿ ಚೆನ್ನಾಗಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈಗ ಈ ಥರ ರುಬ್ಬಾಗಿದೆ. ಇದಕ್ಕೆ ನಾವು ಕೊಬ್ಬರಿನೂ ಸೇರಿಸ್ಕೋಬೋದು ಹಾಗೂ ತುಪ್ಪನೂ ಸೇರಿಸ್ಕೋಬೋದು. ಕೊಬ್ಬರಿ ಹಾಗೂ ತುಪ್ಪನ ಸೇರಿಸೋದ್ರಿಂದ ಬೇಗ ಹಾಳಾಗುತ್ತೆ. ಸೊ ನಾವು ಈ ಥರ ಕೊಬ್ಬರಿ ತುಪ್ಪ ಸೇರಿಸ್ದೇ ಇದ್ದರೆ ನಾವು ಒಂದು ತಿಂಗಳಾದರೂ ಇಟ್ಕೋಬೋದು. ಕೊಬ್ಬರಿ ತುಪ್ಪ ಸೇರಿಸಿದ್ರೆ ಕೊಬ್ಬರಿ ಭೂಷಣ ಬಂದಂಗೆ ಆಗುತ್ತೆ. ಹಾಗಾಗಿ ಬೇಕಾದವರು ಸೇರಿಸ್ಕೊಳ್ಳಿ. ನಂತರ ನಾನು ರುಬ್ಬಿಟ್ಕೊಂಡಿದ್ದಂತಹ ಬೆಲ್ಲ, ಏಲಕ್ಕಿ ಹಾಗೂ ಬಜ್ಜೆ ಇದನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಈಗ ರೆಡಿಯಾಗುತ್ತೆ. ನಾವು ಇದನ್ನು ಉಂಡೆ ಶೇಪಲ್ಲಿ ಮಾಡಬೇಕು ಅಂತ ಹೇಳಿದರೆ ನಾವು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿದ್ರೆ ನಾವು ಹಾಕಿರೋಂಥ ಬೆಲ್ಲದ ಪುಡಿ ಸ್ವಲ್ಪ ಮೆಲ್ಟ್ ಆಗುತ್ತೆ, ಆವಾಗ ನಾವು ಇದನ್ನು ಉಂಡೆ ಶೇಪಲ್ಲಿ ಕಟ್ಕೋಬೋದು. ನಾನು ಇದನ್ನು ಪುಡಿ ಹಾಗೇ ರೆಡಿ ಮಾಡಿದ್ದೀನಿ. ನೋಡಿ, ಇದನ್ನು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಡ್ಬೋದು. ನಾವು ಡೈಲಿ 2.5 ಗ್ರಾಮಷ್ಟು ಎಳ್ಳನ್ನು ಸೇವಿಸೋದ್ರಿಂದ ರಕ್ತದ ಒತ್ತಡ ಸಹ ಕಡಿಮೆ ಆಗುತ್ತೆ, ಹಾಗೂ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವು ಮನೆಯಲ್ಲಿ ಮಾಡಿ ಡೈಲಿ 1-2 ಸ್ಪೂನಷ್ಟು ತಿನ್ನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೂ ಹೇಗಿತ್ತು ರೆಸಿಪಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.